ಇನ್ನು ಸಿಎಂ ಆಗ್ತಾರ ಅರವಿಂದ್ ಬೆಲ್ಲದ್ ಅಥವಾ ಬೊಮ್ಮಾಯಿ ಫೈನಲ್ ಲಿಸ್ಟ್ ಅಲ್ಲಿ ಇದೆಯಂತೆ. ಬೆಲ್ಲದ್ ಹಾಗೇನೆ ಬಸವರಾಜ್ ಬೊಮ್ಮಾಯಿ ಅವರ ಹೆಸರು ಸಿಎಂ ರೇಸ್ ಅಲ್ಲಿ. ಬೆಲ್ಲದ್ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ. ಭಾರಿ ಖುಷಿಯಲ್ಲಿದ್ದಾರಂತೆ ಅರವಿಂದ್ ಬೆಲ್ಲದ್. ಸಹಜವಾಗಿ ಖುಷಿ ಇದ್ದೇ ಇರುತ್ತೆ, ಯಾಕಂದ್ರೆ ಹಿರಿಯ ನಾಯಕರನ್ನ ಬಿಟ್ಟು ಎರಡು ಬಾರಿ ಗೆದ್ದಂತ ತಮಗೆ ಸಚಿವರಾಗಿ ಕೂಡ ಕೆಲಸ ಮಾಡಿಲ್ಲ ಅಂತದ್ರಲ್ಲಿ ಸಿಎಂ ಪೋಸ್ಟ್ ಒಲಿದು ಬರ್ತಾ ಇದೆ ಅಂದ್ರೆ ಯಾರಿಗೆ ಖುಷಿ ಆಗಲ್ಲ? ದಾಬಿಯನ್ನ ಸಾಕಷ್ಟು ತಿಂಗಳುಗಳಿಂದ ನಡೆಸ್ತಾ ಇದ್ರು, ಎಲ್ರಿಗೂ ಗೊತ್ತಿರೋ ವಿಚಾರನೆ. ಇವತ್ತು ಬೆಳಿಗ್ಗೆಯಿಂದ ಅವ್ರ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ಎರಡೆರಡು ಫೋನಲ್ಲಿ ಮಾತಾಡಿಕೊಂಡು ಅವರು ಬಹಳ ಬ್ಯುಸಿ ಆಗಿಬಿಟ್ಟಿದ್ರು, ಮತ್ತೆ ನಗು ಮುಖದಿಂದಲೇ ಇದ್ದಾರೆ. ಬಹುಶಃ ಅವ್ರಿಗೊಂದು ಹಿಂಟ್ ಸಿಕ್ಕಿದೆಯಾ, ಮುಂಚೂಣಿಯಲ್ಲಿ ಅವ್ರ ಹೆಸರು ಈಗ ಕೇಳಿ ಬರ್ತಾ ಇದೆ. ಮತ್ತೊಂದು ಹೆಸರು ಅಂದರೆ ಬಸವರಾಜ್ ಬೊಮ್ಮಾಯಿ ಅವರ ಹೆಸರು, ಯಾಕಂದರೆ ಯಡಿಯೂರಪ್ಪ ಅವರಿಗೆ ಬಹಳ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಅವರೇ ಬೊಮ್ಮಾಯಿ ಹೆಸರು ಸೂಚಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಬಿಎಸ್ವೈ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ. ಬಿಎಸ್ವೈ ಜೊತೆ ಚರ್ಚಿಸಿ ತೆರಳಿದ್ದಾರೆ ಬೊಮ್ಮಾಯಿ. ತಾನು ಸಿಎಂ ಆಕಾಂಕ್ಷಿ ಅಲ್ಲ ಅಂತ ಬೊಮ್ಮಾಯಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ. ಸಿಎಂ ಆಯ್ಕೆ ವಿವಿಧ ಹಂತದಲ್ಲಿ ನಿರ್ಣಯ ಎಲ್ಲ ಆಗುತ್ತೆ, ರಾಜ್ಯ ಕೇಂದ್ರ ಮಟ್ಟದಲ್ಲಿ ಈ ವಿಚಾರ ನಿರ್ಣಯ ಆಗಬೇಕು. ಈಗ ಅಂತಿಮವಾಗಿ ಯಾರು ಡಿಸೈಡ್ ಮಾಡ್ತಾರೆ ಎಲ್ರಿಗೂ ಗೊತ್ತಿದೆ, ಅದು ಹೈಕಮಾಂಡ್ ಡಿಸಿಷನ್ ಅಂತ ಅದೇ ಮಾತನ್ನ ಬೊಮ್ಮಾಯಿ ಹೇಳಿದ್ದಾರೆ. ವೀಕ್ಷಕರು ಎಲ್ಲ ಬರ್ತಾರೆ, ಹಿರಿಯರು ಬರ್ತಾರೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತದೆ. ಅದಾದ್ಮೇಲೆ ಎಲ್ಲ ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ನಮ್ಮ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ನಿರ್ಣಯಗಳಿದ್ದಾವೆ. ಇಲ್ಲಿ ರಾಜ್ಯ ಮಟ್ಟದ ನಿರ್ಣಯ ಆದ್ಮೇಲೆ ಕೇಂದ್ರದಲ್ಲಿ ಅಲ್ಲಿಯ ಕೋರ್ ಕಮಿಟಿ ಮತ್ತು ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಮೀಟ್ ಮಾಡಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ನೋಡಿ. ನಾನು ಇದುವರೆಗೂ ಮುಖ್ಯಮಂತ್ರಿ ಮಾಡಿ ಅಥವಾ ಆಗ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ, ಇಷ್ಟು ದಿವಸ ಇರಲಿಲ್ಲ, ಈಗ ಬಂದಿದೆ. ನೀವೇ ಹೇಳಬೇಕದಕ್ಕೆ ಅಲ್ಲ ಸರ್, ಈಗ ನೀವೇ ಅದನ್ನ ಪ್ರಕಟಣೆ ಮಾಡಿದಿರಿ, ನೀವೇ ನನಗೆ. ಅರವಿಂದ್ ಬೆಲ್ಲದ್ ಅಥವಾ ಬಸವರಾಜ್ ಬೊಮ್ಮಾಯಿ, ಸದ್ಯಕ್ಕೆ ಆ ಲಿಸ್ಟ್ ನಲ್ಲಿ ಒಂದಿಷ್ಟು ಹೆಸರುಗಳಿತ್ತಲ್ಲ ಮುಂಚೂಣಿಯಲ್ಲಿ, ಅಂದ್ರೆ ಫೈನಲ್ ಲಿಸ್ಟ್ ನಲ್ಲಿ ಬೆಲ್ಲದ್ ಮತ್ತೆ ಬೊಮ್ಮಾಯಿ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲೂ ಸಿಎಂ ರೇಸ್ ನಲ್ಲಿ ಫಸ್ಟ್ ಹೆಸರು ಸದ್ಯಕ್ಕೆ ಈ ಕ್ಷಣಕ್ಕೆ ಕೇಳಿ ಬರ್ತಾ ಇರೋದು ಅದು ಅರವಿಂದ್ ಬೆಲ್ಲದ್ ಅವರ ಹೆಸರು. ಹಾಗಾಗಿ ಸಂಜೆ 7 ಗಂಟೆಗೆ ಅಧಿಕೃತವಾಗಿ ಈ ಬಗ್ಗೆ ಘೋಷಣೆಯಾಗುವಂತ ನಿರೀಕ್ಷೆಗಳಿದೆ, ನಮಗೂ ಇದೆ, ಸಾಮಾನ್ಯ ಜನರಿಗೂ ಕೂಡ ಇದೆ. ಈಗ ನೋಡಬೇಕಾಗತ್ತೆ ಬಿಜೆಪಿ ಪಾಳ್ಯದಲ್ಲಿ ಯಾವ ತರ ಚರ್ಚೆಗಳೆಲ್ಲ ಆಗಿ ಹೈಕಮಾಂಡ್ ಯಾರ ಹೆಸರಿನ ಮುಂದೆ ಅಸ್ತು ಅಂತ ಹೇಳುತ್ತೆ, ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮುಂಚೂಣಿಯಲ್ಲಿ ಅರವಿಂದ್ ಬೆಲ್ಲದ ಹೆಸರು ಕೇಳಿ ಬರ್ತಾ ಇದೆ. ಈಗಿರುವಂತ ಲಿಸ್ಟ್ ನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತಲ್ಲ, ಯಾವ್ಯಾವ ಸಮುದಾಯದಿಂದ ಯಾವ್ಯಾವ ನಾಯಕರಿಗೆ ಸಿಗಬಹುದು ಅಂತ ನಿರೀಕ್ಷೆಗಳಿತ್ತಲ್ಲ, ಫೈನಲ್ ಲಿಸ್ಟ್ ನಲ್ಲಿ ಈಗ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಒಂದು ಹೆಸರು ಅರವಿಂದ್ ಬೆಲ್ಲದ್, ಮತ್ತೊಂದು ಹೆಸರು ಬಸವರಾಜ್ ಬೊಮ್ಮಾಯಿ. ಅದರಲ್ಲೂ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತ ಹೆಸರು ಅಂದ್ರೆ ಅದು ಅರವಿಂದ್ ಬೆಲ್ಲದ್ ಅವರ ಹೆಸರು. ಈಗ ಅರವಿಂದ್ ಬೆಲ್ಲದ್ ಅವರ ಪ್ಲಸ್ ಏನು, ಮೈನಸ್ ಗಳೇನು? ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಲಿಂಗಾಯತ ಸಮುದಾಯದ ಮುಖಂಡ ಹೈಕಮಾಂಡ್ ಈಗ ಚಿಂತನೆಯಲ್ಲಿರೋದು ಯಡಿಯೂರಪ್ಪ ಅವರನ್ನು ಇಳಿಸಿದ ಮೇಲೆ ಈಗ ಲಿಂಗಾಯತ ಸಮುದಾಯದ ನಾಯಕನಿಗೆ ಮತ್ತೆ ಪಟ್ಟ ಕಟ್ಟೋದಕ್ಕೆ. ಕೆಲ ಮಠಾಧೀಶರ ಬೆಂಬಲ ಕೂಡ ಅರವಿಂದ್ ಬೆಲ್ಲದ್ ಕಡೆ ಇದೆ. ಸೈಲೆಂಟ್ ಆಗಿ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಲಾಭಿಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಪ್ಲಸ್ ಅಂದ್ರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆಯಲ್ಲಿ ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇನ್ನು ಮೈನಸ್ ಪಾಯಿಂಟ್ಸ್ ಏನು, ಅರವಿಂದ್ ಬೆಲ್ಲದ್ ಅವರು ಸಿಪಿ ಯೋಗೀಶ್ವರ್ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಈ ಬಗ್ಗೆ ಒಂದಿಷ್ಟು ಅಸಮಾಧಾನ ಇದೆ, ಬಟ್ ಈ ಅಸಮಾಧಾನದ ಹೊರತಾಗಿಯೂ ಇವ್ರಿಗೆ ಸಿಗುತ್ತಾ ನೋಡಬೇಕು. ಇನ್ನು ಪಕ್ಷ ವಿರೋಧಿ ಅನ್ನೋ ಅಭಿಪ್ರಾಯ ಇವ್ರ ಮೇಲೆ ಬಂದಿದೆ. ಇನ್ನು ಬಿಎಸ್ವೈ ಬಣದ ವಿರೋಧವನ್ನು ಕೂಡ ಇವರು ಎದುರಿಸಬೇಕಾಗುತ್ತೆ, ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸಿಎಂ ಸ್ಥಾನ ಸಿಕ್ಕಿದ ಮೇಲೆ ಅದು ಬಹುಶಃ ಜಾಸ್ತಿ ಆಗಬಹುದು ಅಂತ ಕಾಣಿಸುತ್ತೆ. ಈಗ ಪ್ಲಸ್ ಪಾಯಿಂಟ್ಸು ಇದೆ, ಮೈನಸ್ ಪಾಯಿಂಟ್ಸು ಇದೆ, ನೋಡ್ಬೇಕಾಗತ್ತೆ. ಮತ್ತೆ ಹೈಲಿ ಎಜುಕೇಟೆಡ್, ಅದು ಕೂಡ ಒಂದು ಪ್ಲಸ್ ಆಗುತ್ತೆ ಇವ್ರಿಗೆ. ಮತ್ತೆ ಕ್ಲೀನ್ ಹ್ಯಾಂಡ್ ಅಂತ ಕರೆಸ್ಕೊಳ್ತಾರೆ ಅರವಿಂದ್ ಬೆಲ್ಲದವರು ಸೋಫಾರ್, ನೋಡ್ಬೇಕು ಅಧಿಕಾರ ಸಿಕ್ಕ ಮೇಲೆ ಏನೆಲ್ಲ ಆಗುತ್ತೆ ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಅರವಿಂದ್ ಬೆಲ್ಲದ್ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್.
ಚಿದಾನಂದ್ ಪಟೇಲ್ ಬೆಳಿಗ್ಗೆಯಿಂದ ಒಂದಿಷ್ಟು ಆಕ್ಟಿವಿಟೀಸ್ ಗಮನಿಸಿದಾಗ ಬಹಳ ಖುಷಿಯಾಗಿ ಕಂಡು ಬಂದ್ರು ಅರವಿಂದ್ ಬೆಲ್ಲದ್ ಅವರು. ಫೋನ್ನಲ್ಲೇ ತುಂಬಾ ಹೊತ್ತು ಬ್ಯುಸಿ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಮುಂಚೂಣಿಯಲ್ಲಿ ಅವ್ರ ಹೆಸರು ಕೇಳಿ ಬರ್ತಿರೋದ್ರಿಂದ ಯಾವ ತರ ಆಕ್ಟಿವಿಟೀಸ್ ಆಗ್ತಾ ಇದೆ, ಬಹುತೇಕ ಫೈನಲ್ ಆಗ್ಬಹುದಾ, ಏನ್ ಕತೆ? ಸರ್ಮಿತಾ ಶೆಟ್ಟಿ, ಅರವಿಂದ್ ಬೆಲ್ಲ ಹೆಸರು ಈಗ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಅರವಿಂದ್ ಬೆಲ್ಲದ್ರವರು ಉತ್ತರ ಕರ್ನಾಟಕ ಭಾಗದ ಅನೇಕ ಶಾಸಕರುಗಳಿಗೆ ತಮ್ಮ ಸಹಕಾರ ಇರಬೇಕು ಮತ್ತು ತಮ್ಮ ಸಹಕಾರವನ್ನು ಕೇಳ್ತೀನಿ. ಮತ್ತು ಇಲ್ಲೊಂದು ಕಡೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕೂಡ ಅರವಿಂದ್ ಬೆಲ್ಲದ ಹೆಸರು ಕೇಳಿದಂಥ ಸಂದರ್ಭದಲ್ಲಿ ಕೂಡ ಸಹಕಾರವನ್ನು ಕೇಳಿರುವಂಥದ್ದು. ಇದರ ಬೆನ್ನಲ್ಲಿ ಇದೀಗ ಬಂದ ಮಾಹಿತಿಯ ಪ್ರಕಾರ ಅರವಿಂದ್ ಬೆಲ್ಲದ್ ವರ್ಸಸ್ ಬಸವರಾಜ ಬೊಮ್ಮಾಯಿ ಅಂತ ಹೇಳಲಾಗ್ತದೆ. ಈ ಇಬ್ಬರ ನಾಯಕರ ನಡುವೆ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಹಾಗಾಗಿ ಯಾಕಂದರೆ ಬಸವರಾಜ ಬೊಮ್ಮಾಯಿ ಪರವಾಗಿ ಹಂಗಾಮಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲ ಇರುವಂಥದ್ದು ಮತ್ತು ಹಿರಿಯ ನಾಯಕರ ಬೆಂಬಲ ಇರತಕ್ಕಂಥದ್ದು ಮತ್ತು ಈಗಾಗಲೇ ಆಡಳಿತದಲ್ಲಿ ಅನುಭವ ಇರತಕ್ಕಂಥದ್ದು ಮತ್ತು ಆಡಳಿತವನ್ನು ನಡೆಸಿರುವಂಥವರು ಜಲಸಂಪನ್ಮೂಲ ಖಾತೆಯಿಂದ ಹಿಡಿದು ಗೃಹ ಸಚಿವ ಮತ್ತು ಕಾನೂನು ಸಂಸದೀಯ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಸರಿದೂಗಿಸುವಂಥ ಶಕ್ತಿ ಬಸವರಾಜ ಬೊಮ್ಮಾಯಿ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಕಾರಣಕ್ಕಾಗಿ ಇದೀಗ ಅರವಿಂದ ಬೆಲ್ಲದ್ ವರ್ಸಸ್ ಬಸವರಾಜ ಬೊಮ್ಮಾಯಿ ಹೆಸರು ಈಗ ಮುಂಚೂಣಿಗೆ ಬಂದಿರುವಂಥದ್ದು. ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ. ಸದ್ಯದ ರೇಸ್ನಲ್ಲಿ ಅರವಿಂದ್ ಬೆಲ್ಲದ್ ಇದ್ರೂ ಕೂಡ ಸದ್ಯ ಇದೀಗ ಅರವಿಂದ್ ಬೆಲ್ಲದ್ರವರಿಗೆ ಬಸವರಾಜ ಬೊಮ್ಮಾಯಿ ಅವರು ಏನು ಪೈಪೋಟಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈ ಇಬ್ಬರ ಹೆಸರಿನಲ್ಲಿ ಒಬ್ಬರ ಹೆಸರನ್ನು ಫೈನಲ್ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಬಿಜೆಪಿ ಹೈಕಮಾಂಡ್ ಕೂಡ ಹಳದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. 7 ಗಂಟೆಗೆ ನಡೆತಕ್ಕಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈ ಇಬ್ಬರ ಹೆಸರಲ್ಲಿ ಒಬ್ಬರನ್ನು ಫೈನಲ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತದೆ. ಒಂದು ಕಡೆ ಈಗಾಗಲೇ ನಿಗೂಢವಾಗಿ ರಹಸ್ಯವಾಗಿ ಗುಟ್ಟುಗುಟ್ಟಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪನವರ ಮುಖಾಂತರ ತನ್ನದೇ ಆದ ರೀತಿಯಲ್ಲಿ ಆಪರೇಟ್ ಅನ್ನು ಮಾಡ್ತಿರುವಂಥದ್ದು ಮತ್ತು ಆರ್ ಅಶೋಕ್ರವರು ಕೂಡ ಬಸವರಾಜ ಬೊಮ್ಮಾಯಿ ಪರವಾಗಿ ನಿಂತಿರುವಂಥದ್ದು ಮತ್ತು ಅನೇಕ ನಾಯಕರುಗಳು ಕೂಡ ಬಸವರಾಜ ಬೊಮ್ಮಾಯಿ ಇದ್ರೆ ಅನುಕೂಲ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಪರವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಏನು ಲಾಬಿಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಇದೀಗ ಅರವಿಂದ್ ಬೆಲ್ಲದು ಕೂಡ ತಮ್ಮ ಆಪ್ತರಿಗೆ ಆಪ್ತ ಶಾಸಕರಿಗೆ ಮತ್ತು ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಶಾಸಕರು ಕೂಡ ಕರೆ ಮಾಡ್ತಿದ್ದಾರೆ. ಆಲಾಪ ಆಚಾರ ಸೇರಿದಂತೆ ಅನೇಕ MLAಗಳಿಗೆ ಕರೆ ಮಾಡಿ ಸಹಕಾರವನ್ನು ಕೇಳ್ತಿದ್ದಾರೆ. ಹಾಗಾಗಿ ಸಂಜೆ 7 ಗಂಟೆಗೆ ನಂತರ ಅಂದರೆ 7 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆ ಆರಂಭವಾಗುತ್ತೆ. 7:30ಕ್ಕೆ ಬಹುತೇಕ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಆ ಸಭೆಯಲ್ಲಿ ಅಭ್ಯರ್ಥಿಯ ಹೆಸರನ್ನು ಅನೌನ್ಸ್ ಮಾಡಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಅರವಿಂದ್ ಬೆಲ್ಲದ್ ವರ್ಸಸ್ ಬಸವರಾಜ ಬೊಮ್ಮಾಯಿ ಅಂತ ಹೇಳಲಾಗ್ತದೆ. ಇಬ್ಬರು ಕೂಡ ಇದೀಗ ರೇಸ್ನಲ್ಲಿ ಇರತಕ್ಕಂಥದ್ದು. ಇಬ್ಬರಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಈಗ ಅರವಿಂದ್ ಬೆಲ್ಲದ್ ರೇಸ್ನಲ್ಲಿ ಇದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ತೀವ್ರ ಪೈಪೋಟಿಯನ್ನು ಕೊಡ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಪರವಾಗಿ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಹಿರಿಯರು ಅವರಿಗೆ ಬೆಂಬಲವಾಗಿ ನಿಂತಿರೋದ್ರಿಂದ ರೆಡಿಯಾಗಿದೆ. ಪಟೇಲ್, ಈಗ ಯಡಿಯೂರಪ್ಪನವರ ನಿರ್ಧಾರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಹೈಕಮಾಂಡ್ ಆಲ್ರೆಡಿ ಯಾರನ್ನ ಡಿಸೈಡ್ ಮಾಡಿದೆ ಅವ್ರ ಹೆಸರನ್ನ ಈಗ ಶಾಸಕಾಂಗ ಸಭೆಯಲ್ಲಿ ಘೋಷಣೆ ಮಾಡೋದು ಒಂದೇ ಬಾಕಿ ಇದೆಯಾ? ಯಾಕಂದ್ರೆ ಯಡಿಯೂರಪ್ಪನವರನ್ನ ಒಂದು ಮಾತು ಕೇಳಿ ನಿಮ್ಮಿಂದಾನೇ ಅನೌನ್ಸ್ ಆಗಲಿ ಅಂತ ಹೇಳಿಸಿ ಅವ್ರು ಯಾರ ಕಡೆ ಸಪೋರ್ಟ್ ಇದ್ದಾರೆ ಅವ್ರ ಹೆಸರು ಅನೌನ್ಸ್ ಮಾಡೋ ಚಾನ್ಸಸ್ ಇದೆಯಾ ಅಂತ. ಶರ್ಮಿತಾ ಶೆಟ್ಟಿ, ಯಾಕಂತ ಹೇಳಿದ್ರೆ ಅರವಿಂದ್ ಬೆಲ್ಲದ್ರವರು ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಂಥವರು, ಬಹಿರಂಗವಾಗಿ ಮುಖ್ಯಮಂತ್ರಿ ವಿರುದ್ಧ ಅವರು ಹೇಳಿಕೆಗಳನ್ನು ಕೊಟ್ಟವಂಥವರು, ಮುಖ್ಯಮಂತ್ರಿ ಪುತ್ರ ಬಿ ವಿ ವಿಜೇಂದ್ರ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಂಥವರು ಮತ್ತು ರಾಜ್ಯದಲ್ಲಿ ಆಡಳಿತ ಸರಿ ಇಲ್ಲ ಅಂತೇಳಿ ನೇರವಾಗಿ ಹೇಳಿದಂಥವರು, ಜೊತೆಗೆ ಶಾಸಕಾಂಗ ಪಕ್ಷ ಸಭೆಗೆ ಕೂಡ ಕರೆಯುವಂತೆ ಪದೇ ಪದೇ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮತ್ತು ಒತ್ತಡವನ್ನು ಆಗ್ತಿರುವಂಥದ್ದು, ಜೊತೆಗೆ ಅರವಿಂದ್ ಬೆಲ್ಲದ್ರವರ ಫೋನ್ ಟ್ಯಾಪಿಂಗ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಪುತ್ರ ಬಿ ವಿ ವಿಜೇಂದ್ರ ಅವರೇ ಫೋನ್ ಟ್ಯಾಪಿಂಗ್ ಮಾಡಿದ್ರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಅರವಿಂದ್ ಬೆಲ್ಲದ್ರವರು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಬಿಡೋದಿಲ್ಲ. ಆ ಮುಖಾಂತರ ತಮ್ಮ ವಿರೋಧಿ ಪಾಳದಲ್ಲಿದ್ದಂಥವರು, ತಮ್ಮನ್ನು ವಿರೋಧಿಸಿಕೊಂಡು ಬಂದಂಥವರು, ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಕಂಟಕ ಆದಂಥವರು, ಮುಖ್ಯಮಂತ್ರಿ ಹುದ್ದೆ ಕಳೆದುಕೊಳ್ಳಲಿಕ್ಕೆ ಕಾರಣಕರ್ತರಾದಂಥವರ ಪರವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿ ಎಸ್ ಯಡಿಯೂರಪ್ಪನವರು ಬ್ಯಾಟಿಂಗ್ ಮಾಡಲ್ಲ ಮತ್ತು ಅವರ ಪರವಾಗಿ ಶಿಫಾರಸು ಮಾಡಲ್ಲ ಅಂತ ಹೇಳಲಾಗ್ತದೆ. ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಪರವಾಗಿ ಅಂದರೆ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದರಿಂದ ಬಸವರಾಜ ಬೊಮ್ಮಾಯಿ ತಮ್ಮ ಆಪ್ತರಾಗಿರುವಂಥವರು ಮತ್ತು ತಮ್ಮ ಮಾತನ್ನು ಕೇಳುವಂಥವರು ಮುಂದೆ ಕೂಡ ಸರ್ಕಾರ ರಚನೆ ಆದಮೇಲೆ ಕೂಡ ಬಸವರಾಜ ಬೊಮ್ಮಾಯಿ ಸಿ ಎಂ ಆದರೆ ತಮ್ಮ ಕುಟುಂಬದ ಹಿತ ಕೂಡ ಕಾಪಾಡಬೇಕಾಗಿದೆ. ಹಾಗಾಗಿ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಪರವಾಗಿ ಹೆಚ್ಚು ಒಲವಿರೋದ್ರಿಂದ ಇಲ್ಲೊಂದು ಕಡೆ ಬಸವರಾಜ ಬೊಮ್ಮಾಯಿ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಅಂತಿಮಗೊಳಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಶಾಸಕಾಂಗ ಪಕ್ಷ ಸಭೆಗೂ ಮುನ್ನ ವೀಕ್ಷಕರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಅವರು ಬಿ ಎಸ್ ಯಡಿಯೂರಪ್ಪನವರು ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಭೇಟಿಯಾಗಲಿಲ್ಲ ಅಂತ ಹೇಳಿದ್ರೆ ಶಾಸಕಾಂಗ ಪಕ್ಷ ಸಭೆಗೂ ಮುನ್ನ ಅವ್ರ ಜೊತೆ ದೂರವಾಣಿ ಮಾತುಕತೆಯನ್ನು ನಡೆಸಿ ಅವರ ಜೊತೆಯನ್ನು ಕೂಡ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ ಮತ್ತು ಮಾರ್ಗದರ್ಶನ ಮತ್ತು ಸಲಹೆಯನ್ನು ಕೂಡ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಸದ್ಯದ ರೇಸ್ನಲ್ಲಿ ಅರವಿಂದ್ ಬೆಲ್ಲದ್ ವರ್ಸಸ್ ಬಸವರಾಜ ಬೊಮ್ಮಾಯಿ ಹೆಸರು ಬಹುತೇಕವಾಗಿ ಕೇಳಿಕೆ ಬರ್ತಿರುವಂಥದ್ದು. ಈ ಇಬ್ಬರ ನಡುವೆ ಪೈಪೋಟಿ ಇರತಕ್ಕಂಥದ್ದು ಅಂತಿಮವಾಗಿ ಯಾರ ಹೆಸರನ್ನು ಪೈಪೋಟಿ ಇಬ್ಬರ ನಡುವೆನೂ ಇದ್ರು ಫೈನಲ್ ಲಿಸ್ಟ್ ನಲ್ಲಿ ಇಬ್ಬರ ಹೆಸರು ಇದೆ ಅಂತ ಏನು ಇವಾಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ.
ಈಗ ಸಚಿವ ಸ್ಥಾನಕ್ಕೂ ಅಫ್ಕೋರ್ಸ್ ಅನುಭವ ಅನ್ನೋದು ಬೇಕಾಗತ್ತೆ, ಇಲ್ಲ ಅಂತಲ್ಲ, ಬಟ್ ಸಂಹವ್ ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಆದ್ರೆ ಸಿಎಂ ಸ್ಥಾನ ಅಂದ್ಮೇಲೆ ಒಂದ್ ಸ್ವಲ್ಪ ಅಧಿಕಾರ ನಡೆಸೋದು, ಹಿಡಿತ ಹೆಂಗ್ ಸಾಧಿಸೋದು, ಇದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದು ಬಹುಶಃ ಬೊಮ್ಮಾಯಿ ನೋಡಿದ್ರೆ ಅನುಭವಿ ರಾಜಕಾರಣಿ, ಬಟ್ ಬೆಲ್ಲದ ವಿಚಾರದಲ್ಲಿ ಬಂದ್ರೆ ಎರಡು ಬಾರಿ ಎಂಎಲ್ಎ ಆಗಿದ್ದಾರೆ, ಒಂದು ಬಾರಿ ಸಚಿವ ಸ್ಥಾನ ಕೂಡ ಅಲಂಕಾರ ಮಾಡಿಲ್ಲ, ಇದು ಮ್ಯಾಟ್ರ್ ಆಗುತ್ತಾ ಹೆಂಗೆ ಪಟೇಲ್? ಶರ್ಮಿತಾ ಶೆಟ್ಟಿ, ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಆರ್ ಬೊಮ್ಮಾಯಿಯವರ ಪುತ್ರ. ಅವರು ತಮ್ಮ ಮನೆಯಲ್ಲೇ ಇದ್ದುಕೊಂಡು ತಮ್ಮ ತಂದೆಯ ಆಡಳಿತ ಬೇಕಾದ ನೋಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಆಡಳಿತ ನಡೆಸಬೇಕು ಮತ್ತು ಆಡಳಿತಾತ್ಮಕ ನಿರ್ಧಾರಗಳನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋ ಅನುಭವ ಕೂಡ ಅವರಿಗೆ ಸ್ವತಃ ಇರುವಂಥದ್ದು. ಯಾಕಂತೇಳಿದ್ರೆ ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವ್ರು, ಗೃಹ ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವ್ರು, ಕಾನೂನು ಸಂಸದೀಯ ಸಚಿವರಾದರೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವ್ರು. ಎಲ್ಲರನ್ನ ಅಳೆದು ತೂಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಮತ್ತು ಸಾಮರ್ಥ್ಯ, ಹಿರಿತನ ಮತ್ತು ಅನುಭವ, ವಯಸ್ಸು ಇರ್ತಕ್ಕಂಥವರು ಬಸವರಾಜ ಬೊಮ್ಮಾಯಿಯವರು. ಮತ್ತೆ ಒಂದು ಕಡೆ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅವರು ಸರಿದೂಗಿಸಿಕೊಂಡು ಹೋಗ್ತಾರೆ, ಜೊತೆಗೆ ಯಡಿಯೂರಪ್ಪ ವಿರುದ್ಧದ ತಂಡವನ್ನು ಕೂಡ ಸರಿದೂಗಿಸಿಕೊಂಡು ಹೋಗ್ತಾರೆ ಮತ್ತು ಬಿಜೆಪಿ ಹೈಕಮಾಂಡ್ನ ನಡೆಯಂತೆ ಕೂಡ ನಡೆದುಕೊಂಡು ಹೋಗ್ತಾರೆ. ಈ ಎಲ್ಲ ಅನುಭವ ಬಸವರಾಜ ಬೊಮ್ಮಾಯಿಗೆ ಇರುವಂಥದ್ದು. ಹಾಗಾಗಿ ಅವರ ಅನುಭವ, ಅವರ ತಂದೆ ದಿವಂಗತ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು, ಆ ಸಂದರ್ಭದಲ್ಲೂ ಕೂಡ ಅವರು ನೋಡಿ ಅಂದರೆ ಒಂದು ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಯಾವ ರೀತಿ ಇರುತ್ತೆ, ಆಡಳಿತಾತ್ಮಕ ಈಗ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಸ್ವತಃ ಅವರು ನೋಡಿ ಕಲ್ತ್ಕೊಂಡಂಥವ್ರು. ಮತ್ತು ಜಲಸಂಪನ್ಮೂಲ ಸಚಿವರಾಗಿ, ಗೃಹ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಆಡಳಿತವನ್ನು ನಡೆಸಿದಂಥವ್ರು. ಈ ಎಲ್ಲ ಅನುಭವವನ್ನು ಗಮನಿಸಿದರೆ ಒಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಒಂದು ಪಾಯಿಂಟ್ ಅವರಿಗೆ ಹೆಚ್ಚಳ ಆಗುತ್ತೆ ಅಂದರೆ ಒಂದು ಮಾರ್ಕ್ಸ್ ಅವರಿಗೆ ಹೆಚ್ಚಿಗೆ ಕೊಡಬೇಕಾಗುತ್ತೆ. ಆದರೆ ಅರವಿಂದ್ ಬೆಲ್ಲದ್ರವರಿಗೆ ವಯಸ್ಸಿನ ಕಾರಣಕ್ಕೂ ಚಿಕ್ಕದು, ಕೇವಲ ಎರಡು ಬಾರಿ ಶಾಸಕರಾಗಿರುವಂಥವ್ರು, ಇನ್ನೂ ಯುವಕರಿದ್ದಾರೆ, ಮುಂದೆ ಇನ್ನೂ ಕೂಡ ಅವ್ರಿಗೆ ಅವಕಾಶಗಳಿರುವಂಥದ್ದು. ಆದರೆ ಅವರು ಕೂಡ ಅವರ ತಂದೆ ಏನು ಶಾಸಕರಾಗಿದ್ದಂಥವರು, ಹಾಗಾಗಿ ಅವರ ತಂದೆ ಶಾಸಕರಾಗಿದ್ದರಿಂದ ಬಹುತೇಕ ಒಬ್ಬ ಶಾಸಕರು ಯಾವ ರೀತಿ ಆಡಳಿತಾತ್ಮಕವಾಗಿ ನಡೆದುಕೊಳ್ತಾರೆ ಮತ್ತು ಯಾವ ರೀತಿ ಆಡಳಿತ ನಡೆಸ್ತಾರೆ ಮತ್ತು ಒಬ್ಬ ಶಾಸಕರಾಗಿ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಎಂಬ ಅನುಭವ ಕೂಡ ಅವ್ರಿಗೂ ಕೂಡ ಇದೆ. ಆದರೆ ಮಂತ್ರಿಯಾಗಿ ಅಥವಾ ಒಂದು ಸರ್ಕಾರದ ಪ್ರಮುಖ ಹುದ್ದೆಯನ್ನು ನಿರ್ವಹಿಸಿದ ಯಾವುದೇ ರೀತಿಯ ಅನುಭವ ಇಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಯುವಕರಾಗಿರುವಂಥದ್ದು, ಉತ್ತರ ಕರ್ನಾಟಕ ಭಾಗದವರು ಮತ್ತು ಪಂಚಮಸಾಲಿ ಹಾಗೂ ಯುವಕರಿಗೆ ಆದ್ಯತೆ ಕೊಡಬೇಕೆಂಬ ಕಾರಣಕ್ಕಾಗಿ ಏನಾದರೂ ಏನು ಅರವಿಂದ್ ಬೆಲ್ಲದ್ರವರಿಗೆ ಬಿಜೆಪಿ ಹೈಕಮಾಂಡ್ ಅವಕಾಶವನ್ನು ಕೊಡಬೇಕೆ ವಿನಃ, ಹಾಗೆ ನಾವು ಲೆಕ್ಕಾಚಾರಗಳು ನೋಡ್ಕೊಂಡು ಹೋದರೆ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದವರಿಗಿಂತಲೂ ಒಂದು ಕೈ ಅನುಭವ ಮತ್ತು ಆಡಳಿತದ ವಿಚಾರದಲ್ಲಿ ಒಂದು ಕೈ ಮೇಲಿದ್ದಾರೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ಇನ್ನೊಂದು ಮೇಜರ್ ವಿಚಾರ ಅಂದ್ರೆ, ಅನ್ಫಾರ್ಚುನೇಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಮಠಾಧೀಶರು ರಾಜಕಾರಣದ ಬಗ್ಗೆ ಮಾತನಾಡ್ತಿರೋದು, ಎಚ್ಚರಿಕೆಗಳನ್ನ ಕೊಡ್ತಾ ಇರೋದು ನೋಡಿ, ಯಡಿಯೂರಪ್ಪನವರನ್ನ ಆಲ್ರೆಡಿ ಇಳಿಸಿರೋದ್ರಿಂದ ತುಂಬಾ ಜನ ಶಾಸಕರು ಬಿಟ್ಟೋಗ್ಬಿಡ್ತಾರೆ ಅಂತೆಲ್ಲ ಎಚ್ಚರಿಕೆಗಳನ್ನ ಕೊಡ್ತಿರೋದು. ಸೊ ಈಗ ಮಠಾಧೀಶರ ಬೆಂಬಲ ಕೂಡ ಇಲ್ಲಿ ಮ್ಯಾಟರ್ ಆಗುವಂತ ಒಂದು ಸ್ಥಿತಿಗೆ ಬಂದು ನಾವು ತಲುಪಿಟ್ಟಿದೀವಿ ನಮ್ಮ ರಾಜ್ಯದ ರಾಜಕಾರಣದಲ್ಲಿ. ಈಗ ಇಬ್ರು ಪೈಕಿ ಮಠಾಧೀಶರ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತಾ ಹೆಂಗೆ ಪಟೇಲ್? ಖಂಡಿತವಾಗಿಯೂ ಈ ಮಠಾಧೀಶರ ಒತ್ತಡ ಮತ್ತು ವಿರೋಧದ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಅನಿವಾರ್ಯವಾಗಿ ಲಿಂಗಾಯತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವುದು ಮತ್ತು ಹೊರಟಿರುವಂಥದ್ದು. ಯಾಕಂತೇಳಿದ್ರೆ ಬಿಜೆಪಿಯ ಬಹುಸಂಖ್ಯಾತ ಮತಗಳು ಲಿಂಗಾಯತ ಮತಗಳು, ಆ ಲಿಂಗಾಯತ ಮತಗಳನ್ನು ಕಳೆದುಕೊಳ್ಳಲಿಕ್ಕೆ ಬಿಜೆಪಿ ಕೂಡ ತಯಾರಿಲ್ಲ. ಆ ಮುಖಾಂತರ ಮಠಾಧೀಶನ ವಿರೋಧ ಮಾಡಿಕೊಂಡು ಸರ್ಕಾರ ರಚನೆ ಮಾಡುವಂಥ ಶಕ್ತಿ ಕೂಡ ಸಾಮರ್ಥ್ಯ ಕೂಡ ಬಿಜೆಪಿಗಿಲ್ಲ. ಯಾಕಂತೇಳಿದ್ರೆ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಕೂಡ ಬಿಜೆಪಿ ಮತ್ತೆ ಹಣಿಯಾಗಬೇಕು, ನಂತರ ಲೋಕಸಭೆ ಚುನಾವಣೆ ಕೂಡ ಹಣಿಯಾಗಬೇಕು, ಮತ್ತು ಲೋಕಸಭೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನವನ್ನು ಅಂದರೆ 25 ಸ್ಥಾನವನ್ನು ಈ ರಾಜ್ಯದ ಜನರು ಕೊಟ್ಟಿರುವಂಥದ್ದು. ಅದರಲ್ಲಿ ಬಹುತೇಕವಾಗಿ ಲಿಂಗಾಯತ ಮತದಾರರೇ ಬಿಜೆಪಿಯನ್ನು ಕೈ ಹಿಡಿದಿದ್ದರಿಂದ ಲೋಕಸಭೆಯಲ್ಲಿ 25 ಸ್ಥಾನಗಳು ಬರಲಿಕ್ಕೂ ಕೂಡ ಸಾಧ್ಯ ಆಗಿರುವಂಥದ್ದು, ಮತ್ತು ಒಬ್ಬ ಲಿಂಗಾಯತರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರಿಂದ ಮತ್ತೊಬ್ಬ ಲಿಂಗಾಯತರಿಗೆ ಅವಕಾಶ ಕೊಡಬೇಕು. ಇಲ್ಲಾಂದರೆ ಒಂದು ಕಡೆ ಸ್ವಾಮೀಜಿಗಳ ಸಿಟ್ಟು, ಮತ್ತೊಂದು ಕಡೆ ಬಹುಸಂಖ್ಯಾತ ಲಿಂಗಾಯತ ಮತದಾರರ ಸಿಟ್ಟು, ಈ ಮತ್ತು ವಿಪಕ್ಷಗಳಿಗೂ ಕೂಡ ಇದೆಲ್ಲ ಒಂದು ಕಡೆ ಬಿಜೆಪಿ ವಿರುದ್ಧದ ಅಸ್ತ್ರ ಆಗಲಿದೆ. ಹಾಗಾಗಿ ಅನಿವಾರ್ಯವಾಗಿ ಮಠಾಧೀಶರು ಬೀದಿಗಿಳಿದ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಲಿಂಗಾಯತರೊಬ್ಬರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಿರುವಂಥದ್ದು, ಆಯ್ಕೆ ಮಾಡಲಿಕ್ಕೆ ಹೊರಟಿರುವಂಥದ್ದು, ಮತ್ತು ಇದೇ ಕಾರಣಕ್ಕಾಗಿ ಲಿಂಗಾಯತ ಮುಖ್ಯಮಂತ್ರಿಗಾಗಿ ಹುಡುಕಾಟವನ್ನು ನಡೆಸಿರುವಂಥದ್ದು. ಈ ಹುಡುಕಾಟದಲ್ಲಿ ಇದೀಗ ಅಂತಿಮವಾಗಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಿರುವಂಥದ್ದು, ಅದರಲ್ಲಿ ಅರವಿಂದ್ ಬೆಲ್ಲದ ಮತ್ತು ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.